ನಮಸ್ತೆ ಫ್ರೆಂಡ್ಸ್, ಇವತ್ತು ಝೀನರ್ ಡಯೋಡ್ ಬಗ್ಗೆ ತಿಳ್ಕೊಳೋಣ. ಹೋದ ಕ್ಲಾಸು ಡಯೋಡ್ ಬಗ್ಗೆ ತಿಳ್ಕೊಂಡಿದ್ದು. ಈ ಝೀನರ್ ಡಯೋಡ್ಗಿಂತ ಮುಂಚೆ ಡಯೋಡ್ ತಿಳ್ಕೊಳೋದು ಭಾರಿ ಇಂಪಾರ್ಟೆಂಟ್. ಈ ಝೀನರ್ ಡಯೋಡ್ ಕ್ಲಾಸನ್ನು ಸ್ಟಾರ್ಟ್ ಮಾಡೋದಾದರೆ, ಝೀನರ್ ಡಯೋಡ್ ಸಿಂಬಲ್ ಇದು, ಇದನ್ನು ಸಿಂಬಲ್ ಆಫ್ ದಿ ಝೀನರ್ ಡಯೋಡ್ ಅಂತೀವಿ. ಒಂದು ಫಸ್ಟ್ ಎಂಡ್ ಆ್ಯನೋಡು, ಇನ್ನೊಂದೆಂಡು ಕ್ಯಾಥೋಡು. ನೋಡೋದಕ್ಕೆ ಝೀನರ್ ಡಯೋಡು ಮಾಮೂಲಿಯಾಗಿ ಗ್ಲಾಸ್ ಟೈಪ್ ಶೇಪಲ್ಲಿ ಇರುತ್ತೆ, ಗ್ಲಾಸ್ ಬೇಸ್ ಆಗಿರುತ್ತೆ. ಈ ಕ್ಯಾಥೋಡ್ ಎಂಡನ್ನ ಏನು ಮಾಡಿರ್ತಾರೆ, ಡಾರ್ಕ್ ಬ್ಲ್ಯಾಕಲ್ಲಿ ಮಾರ್ಕ್ ಮಾಡಿರ್ತಾರೆ, ಅಂದರೆ ಐಡೆಂಟಿಫಿಕೇಷನ್ಗೆ. ಇದು ಝೀನರ್ ಡಯೋಡು, ಇದ್ರದ್ದು ಬ್ಲ್ಯಾಕ್ ಎಂಡು ಕ್ಯಾಥೋಡ್ ಅನ್ನೋದನ್ನ ಇಲ್ಲಿ ಐಡೆಂಟಿಫಿಕೇಷನ್ ಮಾಡಿರ್ತಾರೆ. ಈ ಝೀನರ್ ಡಯೋಡ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದರೆ, ಈ ಝೀನರ್ ಡಯೋಡನ್ನ ಫಿಕ್ಸ್ಡ್ ವೋಲ್ಟೇಜಿಗೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು 15 ವೋಲ್ಟೇಜ್ ಕೊಟ್ಟಿದ್ದೀವಿ. ಈ 15 ವೋಲ್ಟೇಜ್ ಕೊಟ್ಟಿದ್ದೀವಿ, ನಮಗೆ ಔಟ್ಪುಟ್ಟಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಮ ಮೊಬೈಲ್ ಚಾರ್ಜರ್ ಆಗಿರ್ಬೋದು, ಇಲ್ಲ TV ಆಗಿರ್ಬೋದು, ಇಲ್ಲ ಯಾವುದೇ ರೀತಿಯ ಔಟ್ಪುಟ್ಟಿಗೆ ನಿಮಗೆ ಫಿಕ್ಸ್ಡ್ ವೋಲ್ಟೇಜಿಗೆ ಎಷ್ಟಾರ ಬರಲಿ ವೋಲ್ಟೇಜು, ಇಲ್ಲಿ ನಿಮಗೆ ಬೇಕಾಗಿರೋ ವೋಲ್ಟೇಜ್ ತಗೋಬೇಕು ಅಂದರೆ ಏನು ಯೂಸ್ ಮಾಡ್ತಾರೆ, ಝೀನರ್ ಡಯೋಡನ್ನು ಯೂಸ್ ಮಾಡ್ತಾರೆ. ಇದ್ರದ್ದೊಂದು ಏನು ಅಂದರೆ, ರಿವರ್ಸ್ ಬಯಾಸಲ್ಲೂ ಕೂಡ ಇದು ವರ್ಕ್ ಆಗುತ್ತೆ, ಫಾರ್ವರ್ಡ್ ಬಯಾಸಲ್ಲೂ ವರ್ಕ್ ಆಗುತ್ತೆ. ಈಗ ಮುಂಚಿನ ಕ್ಲಾಸ್ ಡಯೋಡಲ್ಲಿ ನೋಡಿದ್ವು, ಇದು ಫಾರ್ವರ್ಡ್ ಬಯಾಸಲ್ಲಿ ಮಾತ್ರ ವರ್ಕ್ ಆಗೋದು, ಯಾವುದು ಡಯೋಡು. ಬಟ್ ಇಲ್ಲೇನು ಅಂತ ಅಂದರೆ, ಝೀನರ್ ಡಯೋಡಲ್ಲಿ ರಿವರ್ಸ್ ಬಯಾಸಲ್ಲೂ ವರ್ಕ್ ಆಗುತ್ತೆ. ಈಗ ಇಲ್ಲೇ ನೋಡಿ, ಇಲ್ಲಿ ನಾವು ಫಸ್ಟು ಔಟ್ಪುಟ್ಟು 15 ವೋಲ್ಟೇಜ್ ಕೊಟ್ಟಿದ್ದೀವಿ, ನಮಗೆ ಬೇಕಾಗಿರೋ ಲೋಡಲ್ಲಿ ಎಷ್ಟು ಬೇಕಾಗಿರೋದು, 10 ವೋಲ್ಟೇಜ್ ಬೇಕಾಗಿರೋದು. ಇಲ್ಲಿ ನಾವು ಕೊಟ್ಟಿರೋದು 15, ಬಟ್ ಬೇಕಾಗಿರೋದು ನಮಗೆ 5. ಅದಕ್ಕೋಸ್ಕರ ನಾವು 10 ವೋಲ್ಟ್ ಝೀನರ್ ಡಯೋಡನ್ನು ಯೂಸ್ ಮಾಡೋದ್ರಿಂದ ಇಲ್ಲಿ ನಮ್ಗೆ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಫಿಕ್ಸ್ಡ್ ವೋಲ್ಟೇಜ್ ಎಷ್ಟು, 10 ವೋಲ್ಟೇಜೇ ಬರುತ್ತೆ. ಅದಕ್ಕೋಸ್ಕರನೇ ಝೀನರ್ ಡಯೋಡನ್ನು ನಾವು ಯೂಸ್ ಮಾಡ್ತಿದ್ದೀವಿ. ಹಾಗಾಗಿ ನೆಕ್ಸ್ಟ್ ಟ್ರಾನ್ಸಿಸ್ಟರ್ ಕ್ಲಾಸನ್ನು